ವೀಕ್ಷಕರೆ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ನಾವು ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ವೀಕ್ಷಕರೇ, ಬೆಕ್ಕು ಮನೆ ಮುಂದೆ, ಮನೆ ಅಕ್ಕಪಕ್ಕ ಅಥವಾ ಮನೆ ಟೆರೆಸ್ ಮೇಲೆ ಹತ್ರೆ ಅದು ಶುಭವೋ ಅಶುಭವೋ? ಮನೆ ಹತ್ರ ಬೆಕ್ಕು ಹತ್ರೆ ನಿಮ್ಮ ಮನೆಯಲ್ಲಿ ಒಂದು ತಿಂಗಳಲ್ಲಿ ಈ ಘಟನೆ ಖಂಡಿತ ನಡೆಯುತ್ತೆ ಅನ್ನುವಂತಹ ಕುತೂಹಲಕಾರಿ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಕುತೂಹಲಕಾರಿ ವಿಷಯವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋದ ಕೆಳಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಗುರುಗಳ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ. ನಿಮಗೆ ಬೆಕ್ಕಿನ ಬಗ್ಗೆ ಎಷ್ಟು ಮಾಹಿತಿ ಗೊತ್ತಿದೆ? ಇವರೇನಪ್ಪ ಬೆಕ್ಕಿನ ಬಗ್ಗೆ ಕೇಳ್ತಿದ್ದಾರೆ, ಬೆಕ್ಕಿನ ಬಗ್ಗೆ ಯಾರಿಗ್ ತಾನೇ ಗೊತ್ತಿರಲ್ಲ ಅನ್ಕೋತಿದ್ದೀರಾ? ಮನೆಯ ಮುದ್ದು ಪ್ರಾಣಿ ಬೆಕ್ಕಿನ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಬೇಕಾದಷ್ಟಿದೆ. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ ಎಂಬ ಹಾಡನ್ನ ನಾವು ಚಿಕ್ಕ ವಯಸ್ಸಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ಇದು ಬೆಕ್ಕಿನ ಬಗ್ಗೆ ಇರುವಂತಹ ಹಾಡು. ಬೆಕ್ಕು ಬಹುತೇಕ ಜನರು ಇಷ್ಟಪಡುವಂತಹ ಒಂದು ಸಾಕು ಪ್ರಾಣಿ. ನಮ್ಮ ಜನಜೀವನದಲ್ಲಿ ಬೆಕ್ಕು ಒಂದು ಅವಿಭಾಜ್ಯ ಅಂಗವಾಗಿದೆ ಅಂದ್ರೂ ತಪ್ಪಾಗಲ್ಲ ಅನ್ಸುತ್ತೆ. ಗ್ರಾಮೀಣ ಪ್ರದೇಶದಲ್ಲೆಲ್ಲ ಬೆಕ್ಕು ಪ್ರತಿಯೊಬ್ಬರ ಮನೆಯ ಒಂದು ಸದಸ್ಯನಂತಿರುತ್ತೆ. ಅಷ್ಟು ಆಪ್ತವಾದ ಪ್ರಾಣಿಯಾಗಿದೆ ಈ ಬೆಕ್ಕು. ಸಿಟಿ ಜನರಿಗೂ ಬೆಕ್ಕನ್ನ ಸಾಕೋದಕ್ಕೆ ಇಷ್ಟ. ಈ ಪುಟ್ಟ ಪ್ರಾಣಿ ಮನಕುಲಕ್ಕೂ ಸಾಕಷ್ಟು ಪ್ರಯೋಜನಕಾರಿ. ಯಾರಿಗೂ ಹಾನಿ ಮಾಡದ ಇದು ಉಪಟಳ ಕೊಡುವ ಇಲಿ ಮತ್ತು ಇನ್ನಿತರೆ ಕೀಟಗಳನ್ನ ತಿಂದು ಬದುಕತ್ವೆ. ನಿಮಗ್ ಗೊತ್ತಾ, ಬೆಕ್ಕಿಗಂತಲೇ ಒಂದು ದಿನ ಇದೆ. ಆಶ್ಚರ್ಯ ಆಗ್ತಿದ್ಯಾ? ಆದ್ರೂ ಇದು ನಿಜಾನೇ. ಅಮೆರಿಕದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 29 ಕ್ಯಾಟ್ ಡೇನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಮಾನವನಿಗೆ ತುಂಬಾ ಹತ್ತಿರವಾಗಿರುವ ಈ ಪ್ರಾಣಿ ಆತನ ಸುಖ ದುಃಖಗಳಲ್ಲಿ ಹಾಸುಹೊಕ್ಕಾಗಿದೆ ಅಂತಾನೆ ಹೇಳಬಹುದು. ಕೆಲವೊಮ್ಮೆ ಎಷ್ಟೇ ಬೇಜಾರಾಗಿದ್ರೂ ಮುದ್ದಾದ ಬೆಕ್ಕಿನ ಮುಖ ನೋಡಿದ್ರೆ ಸಾಕು, ಬೇಸರ ಮಾಯವಾಗಿ ಮುಖ ಅರಳುತ್ತೆ. ಇಂಥ ಬೆಕ್ಕನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವುಗಳ ಆರೋಗ್ಯ ವಸತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂಬ ಉದ್ದೇಶದಿಂದ ಕ್ಯಾಟ್ ಡೇಯನ್ನ ಆಚರಿಸಲಾಗುತ್ತೆ. ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವ ಘಟನೆಗಳನ್ನ ಕೆಲವರು ಶುಭವೆಂದು ಹಾಗೂ ಇನ್ನೂ ಕೆಲವರು ಅಶುಭವೆಂದು ನಂಬುತ್ತಾರೆ. ಅದು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಬಿಟ್ಟದ್ದು. ಆದರೆ ಈ ನಂಬಿಕೆಗಳು ಕೇವಲ ವಸ್ತುಗಳಿಗಾಗ್ಲಿ ಘಟನೆಗಳಿಗಾಗ್ಲಿ ಸೀಮಿತವಾಗಿಲ್ಲ, ಬದಲಾಗಿ ಕೆಲವೊಂದು ಜೀವಿಗಳನ್ನು ಕೂಡ ಒಳಗೊಂಡಿದೆ. ಪ್ರಾಣಿಗಳ ವಿಷಯಕ್ಕೆ ಬಂದ್ರೆ ಈ ಮುದ್ದು ಪ್ರಾಣಿ ಬೆಕ್ಕಿನ ಬಗ್ಗೆ ಸಾಕಷ್ಟು ನಂಬಿಕೆಗಳಿವೆ. ಹೆಚ್ಚಾಗಿ ಬೆಕ್ಕುಗಳು ನಮ್ಮ ದಾರಿಗೆ ಅಡ್ಡ ಬಂದ್ರೆ ಅದನ್ನ ಅಶುಭ ಸಂದರ್ಭ ಅಂತ ಪರಿಗಣಿಸ್ತೀವಿ. ಬೆಕ್ಕುಗಳ ಬಗೆಗಿನ ಈ ನಂಬಿಕೆಯು ನಿನ್ನೆ ಮೊನ್ನೆದಲ್ಲ, ಬದಲಾಗಿ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ನಂಬಿಕೊಂಡು ಬಂದ ನಂಬಿಕೆಯಾಗಿದೆ. ಮಾನವ ಜೀವನಕ್ಕೆ ಸಂಬಂಧಿಸಿದಂತೆ ಬೆಕ್ಕುಗಳ ಕುರಿತಿರುವ ನಂಬಿಕೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅಳು ಎನ್ನುವುದು ಮಾನವ ಪ್ರಪಂಚದಿಂದ ನಮಗೆ ತಿಳಿದಿರುವ ಪದವಾಗಿದೆ. ಈ ಭಾವನಾತ್ಮಕ ಅಭಿವ್ಯಕ್ತಿ ನಿಯಮದಂತೆ ಜನರು ಹಲವಾರು ಕಾರಣಗಳಿಗಾಗಿ ಅಳ್ತಾರೆ. ಭಯ, ನೋವು, ದುಃಖ ಅಥವಾ ಸಂತೋಷದ ಕಣ್ಣೀರು, ಮಾನವರಲ್ಲಿ ಅವರ ಮುಖದ ಭಾವನೆಗಳಿಂದ ನೀವು ಕಣ್ಣೀರಿನ ಸ್ವರೂಪವನ್ನ ನಿರ್ಧರಿಸಬಹುದು. ದುಃಖದ ಸಮಯದಲ್ಲಿ ಮಾತುಗಳು ಇಲ್ಲದಿದ್ದಾಗ ಭಾವನೆಗಳು ಒಬ್ಬ ವ್ಯಕ್ತಿಯ ಸ್ಥಿತಿಯ ಬಗ್ಗೆ ನಮಗೆ ಅರ್ಥವಾಗುವಂತೆ ಮಾಡುತ್ತೆ. ಅದೇ ರೀತಿ ಪ್ರಾಣಿಗಳಿಗೂ ಭಾವನೆಗಳಿರುತ್ತೆ. ನಾವಿಲ್ಲಿ ಬೆಕ್ಕಿನ ಬಗ್ಗೆ ಹೇಳೋದಾದ್ರೆ ಬೆಕ್ಕುಗಳು ಕೂಡ ನೋವು, ಸಂತೋಷ, ದುಃಖ, ಭಯ ಅನುಭವಿಸುತ್ತವೆ. ಆದರೆ ಅವು ಅದನ್ನ ಬೇರೆ ರೂಪದಲ್ಲಿ ತೋರಿಸುತ್ತವೆ. ದುಃಖದಲ್ಲಿರುವ ಬೆಕ್ಕು ನಿರಾಸಕ್ತಿಯನ್ನ ತೋರಿಸುತ್ತೆ ಮತ್ತು ನಿಶಕ್ತವಾಗಿ ಕಾಣಿಸುತ್ತೆ. ಏನನ್ನೂ ತಿನ್ನದೇ ಇರೋದು ಮತ್ತು ಆಟ ಆಡೋದಕ್ಕೆ ಇಷ್ಟವಿಲ್ಲದೇ ಇರೋ ರೀತಿ ವರ್ತಿಸೋದು, ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದು, ಹೀಗೆ ಮನುಷ್ಯನ ರೀತಿಯೇ ಒಂಥರ ಖಿನ್ನತೆಯ ಲಕ್ಷಣಗಳನ್ನ ತೋರಿಸುತ್ತೆ. ವೀಕ್ಷಕರೇ, ನೀವು ಬೆಕ್ಕು ಅಳೋದನ್ನ ಕೇಳಿರಬಹುದು. ಒಮ್ಮೆಲೆ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಮನೆ ಮುಂದೆ ಬೆಕ್ಕು ಮಗುವಿನ ರೀತಿಯ ಧ್ವನಿಯಲ್ಲಿ ಅಳೋದು ಮತ್ತು ಜೋರಾಗಿ ಕಿರುಚೋದು ಮತ್ತು ಎರಡು ಮೂರು ಬೆಕ್ಕು ಕಚ್ಚಾಡೋದು ಇದನ್ನೆಲ್ಲ ನೋಡೇ ಇರ್ತೀರಿ ಅಲ್ವಾ? ಬೆಕ್ಕು ಅಳೋದು ಅಶುಭ ಅಂತ ಅನ್ಕೋತೀವಿ,
ಅದೇ ರೀತಿಲಿ ನಾಯಿ ಕೂಡ ಕೆಟ್ಟ ಧ್ವನಿಲಿ ಅಳ್ತಾ ಇದ್ರೆ ಇದೇನೋ ಕೇಡಿನ ಸೂಚನೆ ಅನ್ನೋ ನಂಬಿಕೆ ಇದೆ. ಆದ್ರೆ ಬರೀ ನಾಯಿ ಬೆಕ್ಕು ಮಾತ್ರ ಅಳೋದು, ಮನುಷ್ಯರು ಕೂಡ ಅಳ್ತಾರಲ್ವಾ? ಆದ್ರೆ ನಾವು ಮನುಷ್ಯರ ಅಳುವಿನಲ್ಲಿ ಶುಭ ಅಶುಭನ ಯೋಚಿಸೋದಿಲ್ಲ, ಆದ್ರೆ ನಾಯಿ ಬೆಕ್ಕು ಅಳ್ತಾ ಇದ್ರೆ ಅಶುಭ ಅನ್ನೋದನ್ನ ಹುಡುಕ್ತೀವಿ. ಹೌದು, ನಾಯಿಗಳು ಬೆಕ್ಕುಗಳು ಅಳೋದು ಹೇಗೆ ಅಶುಭ ಅನ್ಕೋತೀವೋ ಅದೇ ರೀತಿಯಲ್ಲಿ ಮನುಷ್ಯರು ಅಳೋದು ಕೂಡ ಅದಕ್ಕಿಂತಲೂ ದೊಡ್ಡ ಅಶುಭ ಅಂತ ಬಲ್ಲವರು ಹೇಳ್ತಾರೆ. ಬೆಕ್ಕು ನಮ್ಮ ಮನೆ ಮುಂದೆ ಬಂದು ಅಳ್ತಾ ಇದ್ರೆ ಏನರ್ಥ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಬೆಕ್ಕಿಗೆ ಹೊಡೆದಿರಬಹುದು ಅಥವಾ ಹೊಡೆಯೋಕ್ಕೆ ಪ್ರಯತ್ನಿಸಿರಬಹುದು. ಆ ಬೆಕ್ಕು ಏನೋ ನೋವಲ್ಲಿರಬಹುದು ಅಥವಾ ಏನೋ ತೊಂದರೆಯಲ್ಲಿರಬಹುದು ಅಥವಾ ಅದರ ನರಳಾಟ ನಮಗೆ ಅಳ್ತಾ ಇರೋ ರೀತಿಯಲ್ಲಿ ಕೇಳಿಸ್ತಿರಬಹುದು. ಆದರೆ ನಮ್ಮ ಮನೆ ಮುಂದೆ ಬೆಕ್ಕು ಅಳ್ತಾ ಇರೋದು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಇಷ್ಟೇ, ಅಯ್ಯೋ ನಮ್ಮ ಮನೆಗೆ ಏನೋ ಕೇಡು ಸಂಭವಿಸುತ್ತೆ, ಆದಷ್ಟು ಬೇಗ ಈ ಬೆಕ್ಕನ್ನ ಓಡಿಸ್ಬೇಕು ಅನ್ಕೋತೀವಿ. ಇನ್ನೊಂದು ವಿಷಯ ಗೊತ್ತಾ, ದೀಪಾವಳಿ ಹಬ್ಬದ ದಿನ ಅಥವಾ ದೀಪಾವಳಿ ಹಬ್ಬದ ಸಮಯದಲ್ಲಿ ಬೆಕ್ಕು ಮನೆಯನ್ನ ಪ್ರವೇಶಿಸಿದ್ರೆ ಅದು ಶುಭದ ಸಂಕೇತ ಅಂತ ಪರಿಗಣಿಸ್ತೀವಿ. ಇದರರ್ಥ ಲಕ್ಷ್ಮೀದೇವಿಯು ನಮ್ಮ ಮನೆಯನ್ನ ಪ್ರವೇಶಿಸಿದಾಳೆ ಅನ್ನೋ ನಂಬಿಕೆಯೂ ಇದೆ. ಬೆಕ್ಕು ಮನೆ ಎದುರಿಗೆ ಅತ್ರೆ ಅಶುಭ, ಆದ್ರೆ ಅದೇ ಬೆಕ್ಕು ದೀಪಾವಳಿ ಸಮಯದಲ್ಲಿ ಮನೆಗೆ ಬಂದ್ರೆ ಶುಭ. ಯಾಕೆ ಹೀಗೆ? ಒಂದು ವಿಷಯ ನಾವೆಲ್ಲರೂ ತಿಳ್ಕೋಬೇಕಾಗಿರುವಂಥದ್ದೇನು ಅಂದ್ರೆ, ಈ ದುರ್ಘಟನೆಗಳು ಅಥವಾ ಕೆಡುಕುಗಳು ಉಂಟಾಗೋದು ಯಾವುದೇ ಪ್ರಾಣಿಗಳ ಕೈಯಲ್ಲಿರಲ್ಲ. ಇನ್ನು ಕೆಲವರು ಹೇಳೋದೇನಂದ್ರೆ, ಬೆಕ್ಕು ನಾಯಿಗಳ ಅಳು ಯಾವುದೋ ಕೆಡುಕಿನ ಮುನ್ಸೂಚನೆ, ಅವು ಏನೋ ಸೂಚನೆ ನೀಡೋದಕ್ಕೆ ಪ್ರಯತ್ನ ಪಡುತ್ತವೆ ಅಂತೆಲ್ಲ ನಂಬ್ತಾರೆ. ಆದ್ರೆ ದಯವಿಟ್ಟು ನಿಮ್ಮ ಮನೆ ಹತ್ರ ನಾಯಿ ಅಥವಾ ಬೆಕ್ಕು ಅಳ್ತಾ ಇದ್ರೆ ಅದು ಅಶುಭ, ಕೇಡಿನ ಮುನ್ಸೂಚನೆ ಅಂತೆಲ್ಲ ಅನ್ಕೋಬೇಡಿ. ಈ ವಿಡಿಯೋದ ಆರಂಭದಲ್ಲಿ ತಿಳಿಸಿದಂತೆ ಪ್ರಾಣಿಗಳಿಗೂ ಸಹ ಮನುಷ್ಯರ ಹಾಗೆಯೇ ಭಾವನೆಗಳಿರುತ್ತವೆ. ಯಾವುದೇ ಪ್ರಾಣಿ ಅಳ್ತಾ ದುಃಖಿಸ್ತಾ ನಿಮ್ಮ ಹತ್ರ ಬಂದ್ರೆ ಅದಕ್ಕೆ ಒಂದಿಷ್ಟು ಪ್ರೀತಿ ನೀಡಿ, ಸಾಂತ್ವನ ನೀಡಿ. ನಾವು ಮನುಷ್ಯರು ದುಃಖದಲ್ಲಿದ್ದಾಗ ಅಥವಾ ಅಳ್ತಾ ಇದ್ದಾಗ ಏನ್ ಬಯಸ್ತೀವಿ? ನಮ್ಮ ಆಪ್ತರಿಂದ ಸಮಾಧಾನದ ಮಾತುಗಳನ್ನ, ಹಾಗೆ ಸ್ವಲ್ಪ ಪ್ರೀತಿಯನ್ನ. ಅಷ್ಟೇ ಅಲ್ವಾ, ನಮ್ಮ ಪ್ರೀತಿಪಾತ್ರರು ಸಮಾಧಾನಿಸಿದಾಗ ನಮ್ಮ ದುಃಖ ಕಡಿಮೆಯಾಗುತ್ತೆ ಅಲ್ವಾ? ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಪ್ರೀತಿಯ ಅವಶ್ಯಕತೆ ಇರುತ್ತೆ. ಯಾಕೆಂದ್ರೆ ಸಕಲ ಜೀವರಾಶಿಗಳನ್ನು ಸೃಷ್ಟಿಸಿದ ಭಗವಂತ ಅವುಗಳಿಗೆ ಜೀವ ತುಂಬುವಾಗ ಭಾವನೆಗಳನ್ನು ತುಂಬಿರ್ತಾನೆ. ಭಗವಂತನಿಗೆ ಮನುಷ್ಯರು ಪ್ರಾಣಿಗಳು ಅಂತ ಭೇದ ಇಲ್ವೇ ಇಲ್ಲ. ಮಾನವರು ಭಗವಂತನಿಗೆ ಎಷ್ಟು ಪ್ರಿಯರೋ ಪ್ರಾಣಿಗಳೂ ಅಷ್ಟೇ ಪ್ರಿಯರು. ಸಕಲ ಜೀವರಾಶಿಗಳು ಅವನ ದೃಷ್ಟಿಯಲ್ಲಿ ಒಂದೇ. ಹಾಗಾಗಿ ಮನುಷ್ಯರಿಗೆ ಕೊಟ್ಟಿರುವ ಭಾವನೆಗಳನ್ನು ಪ್ರಾಣಿಗಳಿಗೆ ಕೊಡದೇ ಇರ್ತಾನ? ಹಾಗಾಗಿ ಮನುಷ್ಯರಂತೆ ಪ್ರಾಣಿಗಳಿಗೂ ಸಹ ಪ್ರೀತಿ ಸಾಂತ್ವನದ ಅವಶ್ಯಕತೆ ಇರುತ್ತೆ. ಒಂದು ಬೆಕ್ಕು ನಿಮ್ಮ ಹತ್ರ ಅಳ್ತಾ ಬಂದ್ರೆ ಅಥವಾ ನಿಮ್ಮ ಮನೆ ಹತ್ರ ಅಳ್ತಾ ಇದ್ರೆ ದಯವಿಟ್ಟು ಓಡಿಸ್ಬೇಡಿ. ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ, ತಿನ್ನೋದಕ್ಕೆ ಏನಾದರೂ ಕೊಡಿ. ಕಲ್ಲಿಂದ ಹೊಡೆಯೋದು ಅಥವಾ ಕೋಲ್ನಿಂದ ಓಡಿಸೋದು ಈ ತರ ಮಾಡಬೇಡಿ. ನೀವು ಆ ಪ್ರಾಣಿಯನ್ನ ಮುಟ್ಟುವ ಅವಶ್ಯಕತೆ ಇಲ್ಲ. ಮುಟ್ಟದೆಯೂ ಕೇವಲ ಮಾತಿನಲ್ಲಿ ಅಥವಾ ನಿಮ್ಮ ಮುಖದ ಭಾವನೆಗಳ ಮೂಲಕ ಆ ಪ್ರಾಣಿಗೆ ಒಂದಿಷ್ಟು ಅಭಯ ನೀಡಿ. ಇಂತಹ ಪರಿಸ್ಥಿತಿಯನ್ನ ಪ್ರೀತಿಯಿಂದ ನಿಭಾಯಿಸಿ. ನಿಮ್ಮ ಮನಸ್ಸಿನಲ್ಲಿ ಬೆಕ್ಕಿನ ಅಳು ಅಶುಭ ಎಂಬ ಭಾವನೆ ಇತ್ತಲ್ವಾ, ನೀವು ಆ ಪ್ರಾಣಿಗೆ ಸ್ವಲ್ಪ ಪ್ರೀತಿ ಸ್ವಲ್ಪ ಆಹಾರ ನೀಡಿ. ಇದರಿಂದ ಖಂಡಿತ ನಿಮಗೆ ಶುಭವಾಗುತ್ತೆ ಹೊರತು ಅಶುಭವಾಗಲು ಸಾಧ್ಯನೇ ಇಲ್ಲ. ಆಶೀರ್ವಾದ ಅನ್ನೋದು ನಮಗೆ ಯಾರಿಂದ ಯಾವಾಗ ಬರುತ್ತೆ ಅಂತ ಯಾರಿಗೂ ತಿಳಿದಿರಲ್ಲ. ಆದರೆ ಮೇಲೆ ಎಲ್ಲವನ್ನೂ ನೋಡ್ತಾ ಇರುವಂತಹ ಆ ಭಗವಂತ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ನಿಮ್ಮ ಕಷ್ಟಕಾಲದಲ್ಲಿ ಇಂತಹ ಆಶೀರ್ವಾದಗಳೇ ನಿಮ್ಮನ್ನ ಕಾಯುತ್ತವೆ. ಒಂದು ವೇಳೆ ನಿಮ್ಮ ಮನೆ ಹತ್ರ ಬೆಕ್ಕು ಅತ್ತಾಗ, ಜಗಳ ಮಾಡಿದಾಗ ಅವುಗಳನ್ನ ಬೈಯದೆ ಓಡಿಸದೆ ಅವುಗಳಿಗೆ ತುಸು ಆಹಾರ ನೀಡಿ, ಪ್ರೀತಿಸಿ ನೋಡಿ. ಅದು ನಿಮಗೆ ಶುಭ ಫಲಗಳನ್ನ ಒಂದು ತಿಂಗಳಲ್ಲಿ ತಂದುಕೊಡುತ್ತೆ. ನೀವು ಪ್ರಾಣಿಗಳಿಗೆ ದಯೆ ತೋರಿದ್ದಕ್ಕೆ ಭಗವಂತ ನಿಮ್ಮ ಮೇಲೆ ಆಶೀರ್ವಾದ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ತಿಂಗಳಲ್ಲಿ ಶುಭ ಘಟನೆ, ಹಣದ ಹರಿವು ಬರುವಂತೆ ಮಾಡ್ತಾನೆ. ಇದು ಖಂಡಿತ. ವೀಕ್ಷಕರೇ, ನೋಡಿದ್ರಲ್ವಾ, ಮನೆ ಹತ್ರ ಬೆಕ್ಕು ಅತ್ರೆ ಜಗಳ ಮಾಡಿದ್ರೆ ಶುಭವೋ ಅಶುಭವೋ ಎನ್ನುವ ಮಾಹಿತಿಯನ್ನು ನೀಡಿದಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನಿಮ್ಮ ಸಂಬಂಧಿಕರು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋದ ಕೆಳಗಿರುವ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಗುರು ರಾಘವೇಂದ್ರರು ಆಯುರಾರೋಗ್ಯ ಸಂಪತ್ತು ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.